ಕೊರಟಗೆರೆಯ ಕೆನರಾ ಬ್ಯಾಂಕಿನ ಕಚೇರಿ ಮತ್ತು ಆವರಣದ ಸಿಸಿಟಿವಿಯೇ ಮಾಯವಾಗಿದೆ. ಬ್ಯಾಂಕಿನ ಕಟ್ಟಡದ ಕಾಂಪೌಂಡು ಮತ್ತು ಕಿಟಕಿಯೇ ಇಲ್ಲದಂತಾಗಿದೆ. ಇನ್ನೂ ಎಟಿಎಂ ಕೇಂದ್ರಕ್ಕೆ ಕಾವಲುಗಾರನ ಭದ್ರತೆಯ ಜೊತೆ ಬಾಗಿಲು ಇಲ್ಲದಿರುವ ಪರಿಣಾಮ ರಾತ್ರೋರಾತ್ರಿ ಕಳ್ಳನೋರ್ವ ಎಟಿಎಂ ಕೇಂದ್ರದೊಳಗೆ ನುಗ್ಗಿ ಕಳ್ಳತನಕ್ಕೆ ಯತ್ನಿಸಿರುವ ಘಟನೆ ನಡೆದಿದೆ. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಅರಸಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈರೇನಹಳ್ಳಿ ಗ್ರಾಮದಲ್ಲಿಯೇ ಈಗಾಗಲೇ ಪೆಟ್ರೋಲ್ ಬಂಕ್, ಬೇಕರಿ, ಕುರಿಮೇಕೆ ಕಳ್ಳತನ, ಸರಣಿ ಚಿಲ್ಲರೆ ಅಂಗಡಿ ಸೇರಿ ಈಗಾಗಲೇ ಹತ್ತಾರು ಕಳ್ಳತನದ ಪ್ರಕರಣ ನಡೆದಿವೆ. ಈಗ ಕೆನರಾ ಬ್ಯಾಂಕಿನ ಎಟಿಎಂ ಸಿಸಿಟಿವಿ ಮತ್ತು ಕೇಬಲ್ ಮುರಿದು ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ಬೈರೇನಹಳ್ಳಿ ಗ್ರಾಮದ ಕೆನರಾ ಬ್ಯಾಂಕಿನ ಕಟ್ಟಡವು ಶೀಥಲವಾಗಿದೆ. ಕಟ್ಟಡದ ಕಾಂಪೌಂಡ್ ಹೊಡೆದು ವರ್ಷಗಳು ಕಳೆದಿವೆ. ಬ್ಯಾಂಕಿನ ಕಿಟಕಿಗಳು ಮುರಿದು ಬಿದ್ದಿವೆ. ಇನ್ನು ಬ್ಯಾಂಕಿನ ಸುತ್ತಮುತ್ತಲೂ ಗಿಡಗಳು ಬೆಳೆದು ನಿಂತಿವೆ. ಬ್ಯಾಂಕಿನ ಆವರಣದಲ್ಲಿ ಕಸ ಕಡ್ಡಿಯಿಂದ ದುರ್ವಾಸನೆ ಬೀರುತ್ತಿದ್ರೂ ಸಹ ಗ್ರಾಮ ಪಂಚಾಯಿತಿ ಮತ್ತು ಬ್ಯಾಂಕಿನ ಅಧಿಕಾರ ವರ್ಗ ಮೌನ ವಹಿಸಿದೆ. ಇನ್ನು ಬೈರೇನಹಳ್ಳಿ ಕೆನರಾ ಬ್ಯಾಂಕಿನ ವ್ಯವಸ್ಥಾಪಕ ಮಾತನಾಡಿ, ಎಟಿಎಂ ಜವಾಬ್ದಾರಿ ಎಫ್ಎಸ್ಎಸ್ ಕಂಪನಿಗೆ ನೀಡಲಾಗಿದೆ. ಏನೇ ಸಮಸ್ಯೆ ಆದರೂ ಅದಕ್ಕೆ ಅವರೇ ಹೊಣೆ. ಬಾಗಿಲು ಮತ್ತು ಕಾವಲುಗಾರ ಇಲ್ಲದೆ ಸಮಸ್ಯೆ ಸೃಷ್ಟಿಯಾಗಿದೆ. ನಮ್ಮ ಬ್ಯಾಂಕಿನ ಕಾಂಪೌಂಡ್ ಮತ್ತು ಕಿಟಕಿ ರಿಪೇರಿಯ ಬಗ್ಗೆ ಕಟ್ಟಡದ ಮಾಲೀಕರಿಗೆ ತಿಳಿಸಿದ್ದೇನೆ. ಬ್ಯಾಂಕಿನ ಹೊರಗಡೆಯ ಸಿಸಿಟಿವಿ ಕ್ಯಾಮೆರಾವನ್ನು ತಕ್ಷಣ ಸರಿಪಡಿಸುತ್ತೇನೆ ಎಂದು ಹೇಳಿದರು. ನಾ ಕ್ಯಾಶ್ ಹಾಕೋದು ಎಲ್ಲ ಅವರೇ, ಕ್ಯಾಶ್ ಮೇಂಟೆನೆನ್ಸ್ ಎಲ್ಲ ಅವರೇ. ಒಳಗಡೆ ಸ್ವಲ್ಪ ಇದು ಡೋರ್ ಎಲ್ಲ ಓಪನ್ ಇತ್ತು, ಮೇಂಟೈನ್ ಮಾಡಿರಲಿಲ್ಲ. ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ಬಟ್ ಈಗ ಇದು ಡೋರ್ ಓಪನ್ ಇತ್ತಲ್ಲ, ರಾತ್ರಿ ಥೆಫ್ಟ್ ಅಟೆಂಪ್ಟ್ ಆಗಿದೆ. ಏನೋಗಿದೆ ಸರ್? ಏನು ಕ್ಯಾಶ್ ಏನು ಹೋಗಿಲ್ಲ, ಬಟ್ ಓನ್ಲಿ ಎಲ್ಲ ಎಟಿಎಂ ಅಟೆಂಪ್ಟ್ ಮಾಡಿ ಎಲ್ಲ ಹೊಡೆದಿದ್ದಾರೆ. ಕ್ಯಾಶ್ ಸಿಕ್ಕಿಲ್ಲ. ಅದಕ್ಕೆ ಯಾವುದನ್ನು ಸೆಕ್ಯೂರಿಟಿ ಇಲ್ವಾ ಸರ್? ಸೆಕ್ಯೂರಿಟಿ ಇಲ್ಲ, ಸೆಕ್ಯೂರಿಟಿ ಪ್ರೊವೈಡ್ ಮಾಡಬೇಕಾಗಿತ್ತು, ಅವರು ಮಾಡಿಲ್ಲ. ಒಂದು ಹಂಗಾಗಿ ಈಗ ನಾವೇ ಮಾಡಬೇಕು ಅಂತ ನಮ್ಮ ಮೇಡಮ್ ಇದು ಮಾಡಿದ್ದಾರೆ, ಕೊಡ್ತಾರೆ, ಸೆಕ್ಯೂರಿಟಿ ಕೊಡ್ತಾರೆ. ಈಗ ಅಟೆಂಪ್ಟ್ ಆಗಿರೋದು. ತಮ್ಮ ಬ್ಯಾಂಕಿಗೆ ಕಾಂಪೌಂಡ್ ಅಲ್ಲಿ ಹೊಡೆದಾಗಿದೆ ಸರ್? ಹಿಂಬದಿಯಲ್ಲಿ ಇಲ್ಲ, ಬಿಲ್ಡಿಂಗೇ ಚೇಂಜ್ ಮಾಡ್ತಿದ್ದಾರೆ ಈಗ, ಆಲ್ರೆಡಿ ಪ್ರೊಸೆಸ್ ಅಲ್ಲಿ ಇದೆ. ಕಿಟಕಿ ಎರಡು ಮೂರು ಕಿಟಕಿ ಇಲ್ಲ ಸರ್ ಬ್ಯಾಂಕಿಗೆ? ಕಿಟಕಿಗಳಿಲ್ಲ, ಇಲ್ಲ ಇಲ್ಲ, ಬಿಲ್ಡಿಂಗೇ ಹೊಸದು ಇದಾಗ್ತಾ ಇದೆ, ಆಲ್ರೆಡಿ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಅಂದ್ರೆ ಬಿಲ್ಡಿಂಗೇ ಚೇಂಜ್ ಮಾಡ್ಬೇಕು, ಇಲ್ಲಾಂದ್ರೆ ಹೊಸದು ಬಿಲ್ಡಿಂಗ್ ಮಾಡ್ತಾ ಇದೆ. ಯಾಕೆಂದ್ರೆ ಇದೆಲ್ಲ ಅಗ್ರಿಮೆಂಟ್ ಆಗೋಗ್ತಾ ಇದೆ, ಇನ್ನು ಸಿಕ್ಸ್ ಮಂತ್ಸ್ ಇದೆ, ಹಂಗಾಗಿ ಬಿಲ್ಡಿಂಗ್ ಹೊಸದು ಇದು ಮಾಡ್ತೇನೆ. ನೆಕ್ಸ್ಟ್ ಜುಲೈವರೆಗೂ ಇದೆ, ಬಟ್ ಅಲ್ಲಿವರೆಗೂ ಇದೇನಿಲ್ಲ. ಕಾಂಪೌಂಡು ಅದು ಹೇಳಿದೀವಿ ಅವ್ರಿಗೆ, ಇವ್ರಿಗೆ, ಬಟ್ ಅವ್ರು ಅದೇ ಬಿಲ್ಡಿಂಗೇ ಹೊಡೆದು ಹೊಸದು ಕಟ್ಕೊಡ್ತೀವಿ ಅಂದ್ರೆ ಮಾಧು ಸಾವಿರ. ಹಂಗಾಗಿ ನಾವು ಸ್ವಲ್ಪ ಇದೊಂದು ಇದರಲ್ಲಿ ಇನ್ನೊಂದು ಸಿಕ್ಸ್ ಮಂತ್ಸಲ್ಲಿ ಅದು ಆಗಲಿ. ನಿಮ್ಮ ಬ್ಯಾಂಕಿಗೆ ಸಿಸಿಟಿವಿನ ಸಮರ್ಪಕವಾಗಿಲ್ಲ ಅಂತ ಹೇಳ್ತಾರೆ? ಇಲ್ಲ, ಇಲ್ಲಿ ಇಲ್ಲ ಅಂದ್ರೆ ನಿಮಗೆ ಸಿಸಿಟಿವಿ ಔಟ್ಸೈಡ್ ಔಟ್ಸೈಡ್ ಇಲ್ಲ, ಒಳಗಡೆ ಎಂಟ್ರಿ ಇಲ್ಲ, ಎಲ್ಲ ಹೋಗಿದೆ. ಔಟ್ ಸೈಡ್ ಹೊಡೆದಿದ್ದಾರೆ ಅವರು, ಹಂಗಾಗಿ ಅದು ಸಿಕ್ಕಿಲ್ಲ ನಿಮಗೆ. ಬಟ್ ಎಟಿಎಂ ಸಿಕ್ತಲ್ಲ, ಇಲ್ಲೆಲ್ಲ ತೆಗೆ ಬಿಡ್ದಿದೆಲ್ಲ ಸರ್, ಕೆಳಗಡೆ ಜಗೆ ಬಿದ್ದಿದೆ. ಎಟಿಎಂ ಇಲ್ಲ, ಸಿಸಿಟಿವಿ ಇಲ್ಲ, ಅದು ಆ ಥರನೇ ಬರೋದು. ಹಂಗೆ ಬರೋದು, ಅದು ಫಿಕ್ಸ್ ಮಾಡಿರೋದೇ ಆ ಥರ. ಮೇಲೆ ಹಾಕಿದ್ರೆ ತುಂಬ ಮೇಲಾಗುತ್ತೆ ಅಂತ ಕೆಳಗಡೆ ಆ ಥರ ಇದು ಮಾಡಿದ್ದಾರೆ ಅಷ್ಟೇ. ಇಲ್ಲ, ಈಗ ಇನ್ನೊಂದ್ಸತಿ ನಮ್ಮ ಸೆಕ್ಯೂರಿಟಿ ಆಫೀಸರ್ ಬರ್ತಾರೆ, ಬಂದೆಲ್ಲ ಚೆಕ್ ಮಾಡಿ ಎಲ್ಲ ಇದು ಮಾಡ್ಕೊಂಡು. ಇಲ್ಲ, ನಾನು ಬಂದ್ಮೇಲೆ ನನಗೆ ಗೊತ್ತಿರೋದು ಒಂದೇ. ನಾನು ಬಂದು ಆಲ್ರೆಡಿ ಒಂದು 9 ಮಿನಿಟ್ಸ್. ಕಳ್ಳತನ ನಡೆದ ಸ್ಥಳಕ್ಕೆ ಕೊರಟಗೆರೆ ಪಿಎಸ್ಐ ನಾಗರಾಜ್, ಮಂಜುಳಾ, ಎಸ್ಐ ಗೋವಿಂದ ನಾಯ್ಕ ನೇತೃತ್ವದಲ್ಲಿ ಪೊಲೀಸರ ತಂಡ ಸಿಸಿಟಿವಿ ಕ್ಯಾಮೆರಾವನ್ನು ಪರಿಶೀಲನೆ ನಡೆಸಿದ್ದಾರೆ. ನಂತರ ತುಮಕೂರು ಜಿಲ್ಲೆಯ ಶ್ವಾನದಳದ ತಂಡ ಭೇಟಿ ನೀಡಿದ್ದಾರೆ. ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಕ್ಯಾಮೆರಾಮ್ಯಾನ್ ಎಚ್ಎನ್ ನಾಗರಾಜು ಜೊತೆ ಎನ್ ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ.